ಎಲ್ಲರಿಗೂ ನಮಸ್ಕಾರ. ನಾನು ಇದೀನ ನೋಡಿ ಬೀನ್ಸ್ ತೊಗೊಂಡಿದ್ದೀನಿ. ತುಂಬ ದೊಡ್ಡ ದೊಡ್ಡ ಸೈಜ್ ಇದೆ, ತುಂಬ ಚೆನ್ನಾಗಿದೆ. ತೀರ ಏನು ಬಲ್ತಿರೋಲ್ಲ, ಚೆನ್ನಾಗಿದೆ. ಅಂದರೆ ನಾವು ಇದನ್ನು ಕೈಯಿಂದಲೇ ಸೋಸ್ಬಿಟ್ಟು ರೆಡಿ ಮಾಡ್ಕೋಬೇಕು. ಚಿಕ್ಕದೊಂದೆರಡು ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು 100 ಗ್ರಾಮ್ ಅಷ್ಟು ಬೇಳೆ ತೊಗೊಂಡಿದ್ದೀನಿ. ನಾನು ಇದೀನ ಬೇಳೆ ಬೀನ್ಸು ಹುಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ವಿಶೇಷ ಏನು ಅಂತಂದರೆ ರುಬ್ಬೋ ಹಾಗಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಬಳಸ್ತಾ ಇಲ್ಲ, ತೆಂಗಿನಕಾಯಿ ಬಳಸ್ತಾ ಇಲ್ಲ. ಆ ರೀತಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಇದಕ್ಕೆ ಕೆಲವರು ಇದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಹಾಕ್ತಾರೆ. ನಾನು ಆಲೂಗೆಡ್ಡೆ ಬಳಸ್ತಾ ಇಲ್ಲ. ಇಷ್ಟು ಬೇಳೆ ತೊಗೊಂಡಿದ್ದೀನಲ್ಲ, ಅದೇ ಮಂದ ಕೊಡುತ್ತೆ. ಆದ್ದರಿಂದ ಇದನ್ನೆಲ್ಲ ತರಕಾರಿ ಸೋಸ್ಕೊಂಡು ನೋಡಿ, ಬೇಳೆ ನೆನೆ ಹಾಕ್ಕೊಳ್ತೀನಿ. ಈಗ ನೆನೆ ಹಾಕ್ಕೊಂಡು ಇದು ಸೋಸಿ ಎಲ್ಲ ರೆಡಿ ಮಾಡೋ ಅಷ್ಟು ತನಕ ನೆನೆದ್ರೆ ಸಾಕು. ಆನಂತರ ಕುಕ್ಕರಿಗೆ ತುಂಬ್ತಾ ಇದ್ದೀನಿ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಂಥ ಬೇಳೆ 2 ಸಲ ತೊಳೆದು ಒಳ್ಳೆ ನೀರು ಹಾಕಿ ಇಟ್ಕೊಂಡಿದ್ದೆ ಬೇಳೆನ. ಆ ಬೇಳೆನ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿದ್ದೀನಿ. ನೋಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ನಾವು ಬೇಳೆ ಸಾಫ್ಟಾಗಿ ಬೇಯಬೇಕು ಅಂತ ಒಂದು ಸ್ವಲ್ಪ ಉಪ್ಪು ಅರಿಶಿನ ಎರಡನ್ನು ಹಾಕಿದ್ದೀನಿ. ನೋಡಿ, ಬೀನ್ಸು ಮತ್ತು ಕ್ಯಾರೆಟು ಎರಡನ್ನು ಹೆಚ್ಕೊಂಡಿದ್ದನ್ನು ಇದರೊಳಗಡೆ ಹಾಕ್ತಾ ಇದ್ದೀನಿ. ಎಲ್ಲ ತೊಳೆದು ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಳೆಯನ್ನು ಹಾಕರಷ್ಟು ನೀರು ಹಾಕಿದ್ದೀನಿ. ಯಾಕೆಂದರೆ ನಾವು ಸಾರು ಮಾಡ್ತಾ ಇದ್ದೀವಲ್ಲ, ಇದಕ್ಕೆ ರುಬ್ಬೋದಿಲ್ಲ. ಆದ್ದರಿಂದ ಇದೇ ಕಟ್ಟು ಜಾಸ್ತಿ ಮಾಡಿಕೊಂಡಷ್ಟು ನಮಗೆ ಸಾರು ರುಚಿ ಕೊಡುತ್ತೆ. ನೋಡಿ, ಎಷ್ಟು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 4 ವಿಶಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಒಂದು ಕಡೆ ಅನ್ನಕ್ಕೆ ಒಂದು ಕಡೆ ಸಾರಿಗೆ ಎರಡು ಇಟ್ಟಿದ್ದೀನಿ. ಅನ್ನ ಆಗಲೇ ಕೂಗಾಗಿದೆ. ಈಗ ಸಾಂಬಾರದು ಇದು 2 ವಿಶಲ್ ಆಗಿದೆ, ಇದು 4 ವಿಶಲ್ ಆಗಬೇಕಲ್ಲ. 4 ವಿಶಲ್ ಮಾಡಿಸ್ಕೊಂಡು ಸಾಂಬಾರನ್ನು ಮಾಡ್ತೀನಿ. ನೋಡಿ, ಸಾರಿಗೆ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ, ಇಂಗನ್ನು ತೊಗೊಂಡಿದ್ದೀನಿ, ಕರಿಬೇವು, 2 ಒಣಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೀನಿ, ಬೇಡಿಕೆನೇ ತೊಗೊಂಡಿದ್ದೀನಿ, ಸಾಸಿವೆ, ಮತ್ತು ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಈಗ ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಮಾಮೂಲಿ ನಾನು ಬಳಸುವ ಸಾರಿನ ಪುಡಿ ಅಂತ ನಾನು ರೆಸಿಪಿ ಮಾಡಿ ತೋರಿಸಿದ್ದೀನಿ, ಅದೇ ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ನೋಡಿ, 1/2 ಚಮಚ ಸಾರಿನ ಪುಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕಿಲ್ಲ, ಹಾಗೆ ಮಾಡಿರೋದು. ಆದ್ದರಿಂದ ಸಪ್ರೇಟಾಗಿ ಖಾರದ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಖಾರದ ಪುಡಿ ನಾನು ತಿಕಾಲಲ್ಲಿ ಬಳಸ್ತಾ ಇದ್ದೀನಿ. ಇದು 2 ಚಮಚ ಆಗಿದೆ. ಇಷ್ಟು ಸಾರಿನ ಪುಡಿ, ಇಷ್ಟು ಖಾರದ ಪುಡಿ, ಎರಡನ್ನು ಬಳಸ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ಕುಕ್ಕರ್ ತೆಗೆದು ನೋಡೋಣ ಯಾವ ರೀತಿ ಬೆಂದಿದೆ ಅಂತ. ನೋಡಿ, ಈಗ ಫ್ರೆಜರ್ ಆರಿದೆ. ಈಗ ನಾನು ವಿಶಲನ್ನು ತೆಗೆದು ಇದನ್ನು ತೆಗೆದು ನೋಡೋಣ. ನೋಡಿ, ಸಖತ್ತಾಗಿ ಬೆಂದಿದೆ. ನೋಡಿ, ತರಕಾರಿ ಹೀಗೆ ಬೆಂದಿದೆ. ಬೇಳೆ ಅಂತೂ ಹೀಗೆ ಕೈ ಆಡಿದರೆ ಸಾಕು, ಕದರ್ಕೊಂಡು ಹೋಗ್ಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಒಗ್ಗರಣೆ ಹಾಕಿ ಹದವಾಗಿ ಸಾರನ್ನು ಮಾಡೋಣ. ನೋಡಿ, ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ, ಗ್ಯಾಸ್ ಹಚ್ಚಿದ್ದೀನಿ. ಇದೀಗ ತಾನೇ ತೊಳೆದಿರೋದ್ರಿಂದ ಒಂದು ಸ್ವಲ್ಪ ನೀರಿರುತ್ತೆ, ಅದನ್ನು ಸೋರಿಸ್ಬಿಟ್ಟು ಇಡ್ತಾ ಇದ್ದೀನಿ. ನೋಡಿ, ನೀರು ಆರ್ತಾ ಬಂದಿದೆ. ಒಂದು ಸ್ವಲ್ಪ ಒಂದೆರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಒಗ್ಗರಣೆಗೆ ಅಂತ.
ಬರೀ ಊರಿನಲ್ಲಿ ಮಣ್ಣಿನ ಪಾತ್ರನ ಜಾಸ್ತಿ ಹೊತ್ತಿಡಬಾರದು ಅದರಿಂದ ನಾನು ಈ ಎಣ್ಣೆನ ಎಲ್ಲಾ ಕಡೆಗೂ ಸ್ಪ್ರೆಡ್ ಮಾಡಿದಿನಿ ನೋಡಿ ಎಣ್ಣೆ ಕಾದಿದೆ ಇವಾಗ ನಾನು ಸಾಸಿವೆ ಹಾಕಿದಿನಿ ನೋಡಿ ಸಾಸಿವೆ ಸಿಡಿತಾ ಇದೆ ಈಗ ನಾನು ಒಂದು ಸ್ವಲ್ಪ ಇಂಗನ್ನ ಹಾಕ್ತಾ ಇದೀನಿ ಈಗ ಅದೇ ರೀತಿ ಒಣ ಮೆಣಸಿನಕಾಯಿ ಮತ್ತು ಕರಿಬೇವು ಹಾಕಿದೀನಿ ಈಗ ಉರಿ ಸಣ್ಣ ಮಾಡ್ಕೊಂಡ್ಬಿಟ್ಟು ನಾವು ತಗೊಂಡಿದ್ದ ಖಾರದ ಪುಡಿ ಮತ್ತು ಸಾರಿನ ಪುಡಿ ಹಾಕೋಣ ಇದನ್ನ ನಾವು ಉರಿ ಸಣ್ಣ ಮಾಡಿದೀನಿ ನೋಡಿ ಇಷ್ಟ ಆದ್ರೆ ಸಾಕು ಈ ಬಿಸಿ ಎಣ್ಣೆನಲ್ಲಿ ಒಂದು ಸ್ವಲ್ಪ ನೆನೆಬಿಟ್ರೆ ಸಾಕು ಇಷ್ಟೇ ಸಾಕು ಈಗ ನಾವು ಒಂದು ಎರಡು ಸೌಟ್ ಹಾಕಿದೀನಿ ಏಕೆಂದರೆ ಇದು ಸೀದ ಹೋಗ್ಬಿಡುತ್ತೆ ಅಂತ ಈಗ ಒಂದೆರಡು ಕಟ್ ಒಂದೆರಡು ಸೌಟ್ ಹಾಕಿದೀನಿ ಈಗ ನೆಕ್ಸ್ಟ್ ನಾನು ಹುಣಸೆ ಹಣ್ಣಿನ ನೀರು ಹಾಕ್ತಾ ಇದೀನಿ ಹುಣಸೆ ಹಣ್ಣನ್ನು ಹಾಕಿಟ್ಕೊಂಡಿದ್ನಲ್ಲ ಅದ್ರ ನೀರನ್ನು ಹಾಕ್ತಾ ಇದೀನಿ ನೋಡಿ ಇವಾಗ ಕುದ್ದಿದೆ ಇದು ಸಾಕು ಈಗ ನಾನು ಬೇಯಿಸಿಟ್ಕೊಂಡಿರೋ ಬೇಳೆ ತರಕಾರಿ ಎಲ್ಲ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಮೊಸರಾದಂಗೆ ಆಗಿಬಿಟ್ಟಿದೆ ಬೇಳೆ ಇನ್ನು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಕುಕ್ಕರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಹಾಕಿದ್ದೀನಿ ಈಗ ಸಾರನ್ನು ಹೊಂದಿಸ್ಕೋಬೇಕು ನೋಡಿ ಸಾರು ಸಖತ್ತಾಗಾಯಿತು ಇದೇನು ಅಂತಂದರೆ ಇಷ್ಟೇ ತಿಳಿಗಿದ್ರೆ ನಮಗೆ ಸಾಕು ಅನ್ನೋದಾದರೆ ಹಾಗೆ ಇಡ್ಬೋದು ಇಲ್ಲ ಅಂದರೆ ನನಗೊಂದು ಸ್ವಲ್ಪ ಮಂದ ಬೇಕು ಅಂದರೆ ಈ ಕುದ್ದು ಆದಮೇಲೆ ನೋಡ್ಕೋಬೇಕು ಹದನ ನೋಡಿ ಮೆಣಸಿನ ಪುಡಿನ ನಾವು ಒಗ್ಗರಣೆಗೆ ಹಾಕಿದರೆ ಈ ರೀತಿ ಆಗುತ್ತೆ ಸಾಂಬಾರಂತೂ ಸಖತ್ತಾಗಿ ಆಗುತ್ತೆ ನೋಡಿ ಇದಕ್ಕೆ ಉಪ್ಪು ಸಾಲದೇ ಹೋಗಿರೋದ್ರಿಂದ ನಾನು ಖಾರದ ಪುಡಿ ಮತ್ತು ಕೊತ್ತಂಬರಿ ಪುಡಿ ಹಾಕಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಹಳಿ ಉಪ್ಪನ್ನು ಹಾಕಿ ಹಾಕ್ತಾ ಇದ್ದೀನಿ ಈಗ ಉಪ್ಪು ಹುಳಿ ಖಾರ ಎಲ್ಲ ಸರಿ ಹೋಯಿತು ಬೇಕು ಅಂದರೆ ಲಾಸ್ಟಿಗೆ ನೋಡಿ ಒಂದು ಸ್ವಲ್ಪ ನಿಂಬೆ ಹುಳಿ ಹಿಂಡಬೇಕಾಗುತ್ತೆ ಅಂದರೆ ನಾವು ಉರಿಯನ್ನು ಆಫ್ ಮಾಡಿ ಕೆಳಗಿಳಿಸ್ತೀವಲ್ಲ ಆಗ ಒಂದು ಸ್ವಲ್ಪ ನಿಂಬೆ ಹುಳಿ ಹಿಂಡಿಬಿಟ್ರೆ ಸಖತ್ತಾಗಿರುವಂಥ ಸಾಂಬಾರು ರೆಡಿಯಾಗುತ್ತೆ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಸಾಂಬಾರು ಚೆನ್ನಾಗಿ ಕುದ್ದಿದೆ ರುಚಿಯಂತೂ ಸಖತ್ತಾಗಿದೆ ಒಂದು ಸ್ವಲ್ಪ ಖಾರ ಮುಂದವಾಗಿ ಖಾರ ಖಾರವಾಗಿ ಸಖತ್ತಾಗಿದೆ ನಾನೀಗ ಲಾಸ್ಟಿಗೆ ನೋಡಿ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಒಂದು ಹೋಳು ನಿಂಬೆ ರಸ ಹಿಂಡಿತೀನಿ ಇದು ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೆ ಒಂದು ಸ್ವಲ್ಪ ರುಚಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಕುದಿತಾ ಇದೆ ಈಗ ಇದು ಒಂದು ಹೋಳು ನಿಂಬೆ ಹೋಳನ್ನು ರಸ ಹಿಂಡಿ ಹಾಕ್ತಾ ಇದ್ದೀನಿ ನೋಡಿ ಸಾರು ಚೆನ್ನಾಗಿ ಕುದ್ದಿದೆ ನಾವು ಒಗ್ಗರಣೆಗೆ ಖಾರದ ಪುಡಿನ ಹಾಕಿದರೆ ನೋಡಿ ಎಣ್ಣೆ ಅಂಶ ಎಲ್ಲ ಖಾರದ ಪುಡಿನ ಹೀರ್ಕೊಂಡಿರುತ್ತಲ್ಲ ಈ ರೀತಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಸಖತ್ತಾಗಿರುತ್ತೆ ಈ ರೀತಿ ಎಣ್ಣೆ ನಾವು ಕಡಿಮೆ ಹಾಕಿದ್ರೂ ಕೂಡ ಎಣ್ಣೆ ತೇಲ್ತಾ ಇದೇನೋ ಅನ್ನೋ ಥರ ಸಾಂಬಾರು ಬರುತ್ತೆ ಈಗ ಸಕ್ಕರೆ ಪುಡಿ ಹಾಕಿದ್ದೀನಿ ಹೊಂದ್ಕೊಂಡಿದೆ ಈಗ ನೋಡಿ ಇಷ್ಟು ನಿಂಬೆ ರಸ ಹಾಕ್ತಾ ಇದ್ದೀನಿ ನಿಂಬೆ ರಸ ಹಾಕಿದ್ಮೇಲೆ ಜಾಸ್ತಿ ಏನು ಕುದಿಯೋದು ಬೇಡ ಈಗಾಗಲೇ ಸಖತ್ತಾಗಿ ಕುದ್ದಿದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಗ್ಯಾಸ್ ಆಫ್ ಮಾಡಿದ್ರೂ ಕೂಡ ಇದು ಕುದಿತಾನೆ ಇರುತ್ತೆ ಒಂದು ನಿಮಿಷ ತುಂಬ ಚೆನ್ನಾಗಾಗುತ್ತೆ ಅಷ್ಟು ಕುದ್ರೆ ಸಾಕು ನಿಂಬೆ ರಸ ಹಾಕಿದ್ಮೇಲೆ ಈಗ ನೋಡಿ ಟೇಸ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ
ಸಕ್ಕತ್ತಾಗಿದೆ ನೋಡಿ ಇತರ ಅನುಕೂಲ ಕೂಡ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದಿನಿ ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ ನೋಡಿ ಇದು ನಾನು ತಿಕಲಲ್ ಕಾರದ ಪುಡಿ ಹಾಕಿರೋದ್ರಿಂದ ಈ ಕಲರ್ ಬಂದಿದೆ ನಮ್ಮ ಮನೆಯಲ್ಲೇ ಮಾಡಿದ್ದು ಕಾರದ ಪುಡಿ ಇಷ್ಟು ಕಲರ್ ಬರೋದಿಲ್ಲ ಅದೇನೋ ಈ ಕಲರ್ ಬರುತ್ತೆ ನೋಡಿ ಕಲರ್ ಹೀಗೆ ಈ ರೀತಿ ಬರಲಿಲ್ಲ ಅಂತಂದ್ರೆ ಬೇಜಾರು ಮಾಡ್ಕೋಬೇಡಿ ನಿಮ್ಮ ಮನೆ ಮೆಣಸಿನಕಾಯಿ ಯಾವ ರೀತಿ ಇರುತ್ತೆ ಆ ಕಲರ್ ಬರುತ್ತೆ ನೋಡಿ ಸಕ್ಕತ್ತಾಗಿದೆ ಸಾಂಬಾರ್ ಥ್ಯಾಂಕ್ ಯು ಫಾರ್ ವಾಚಿಂಗ್